ತರಗತಿಯಲ್ಲಿ ಶಾಂತಿ ಮತ್ತು ಶಿಸ್ತಿನಿಂದ ಕೆಲಸ ನಡೆಯುತ್ತೆ. ನನ್ನ ತರಗತಿಯಲ್ಲಿ ಮಕ್ಕಳು ತುಂಬಾನೇ ತೊಂದರೆ ಕೊಡ್ತಾವೆ. ಸುಶೀಲ, ನನ್ನ ತರಗತಿಯಲ್ಲೂ ಮೊದಲು ಇದೇ ರೀತಿ ನಡೀತಿತ್ತು. ನಕ್ಕು ನಗಿಸಿ ಓದ್ ಬರಹ ಕಲ್ಸಿದ್ಮೇಲೆ ಎಲ್ಲಾನು ಬದಲಾಯ್ತು. ಅಕ್ಕ, ಲೆಕ್ಕ ಆಯ್ತು. ವಾಮಿನಾ, ಸರಿಯಾಗಿ ಹೇಳ್ದಿ, ಸರಿಯಾಗಿ ಹೇಳ್ದಿ. ಮಕ್ಕಳು ಕಲಿತ್ರೆ ಶಿಕ್ಷಕರಿಗೆ ಇದಕ್ಕಿಂತ ದೊಡ್ಡ ಬಹುಮಾನ ಇರುತ್ತಾ? ಸರ್, ಗುರುಪ್ರೀತ್ ಅವ್ರನ್ನ ಕಾಲೇಜಿನಿಂದ ಯಾಕೆ ಹೊರ ಹಾಕಿದ್ರಿ? ಗುರುಪ್ರೀತ್ಗೆ ವೆಚ್ಚವಿ ಇದೆ, ನಿಮ್ಮೆಲ್ಲರ ಒಳಿತಿಗಾಗಿ ಆಕೆಯನ್ನು ಹೊರ ಹಾಕೋದು ಅಗತ್ಯವಾಗಿತ್ತು. ಅದೆಂತ ಒಳಿತು ಸರ್, ಅದನ್ನು ಸೋಂಕು ರೋಗ ಅಲ್ವಲ್ಲ? ಹ್ಮ್, ನನ್ಗೆ ಗೊತ್ತು, ಗುರುಪ್ರೀತ್ ಒಳ್ಳೆ ಕಷ್ಟಜೀವಿ. ಹಾಗೆ ಅವಳು ನಿಮ್ಮ ಮಗಳಾಗಿದ್ದಲ್ಲಿ ನೀವು? ಗುರುಪ್ರೀತ್ ನಾಳೆಯಿಂದ ಕಾಲೇಜ್ ಬರ್ಬೋದು. ತಪ್ಪು ಭಾವನೆಗಳನ್ನು ಬಿಡಿ, ಜೀವಿಸಿ ಜೀವಿಸಲು ಬಿಡಿ. ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಹಳ್ಳಿಯಿಂದ ಪೇಟೆಗೆ ಹೋಗುವ ಬದಲು ಪೇಟೆಯನ್ನೇ ಹಳ್ಳಿಗೆ ತಂದರೆ, ಅಲ್ಲಿಯ ಸವಲತ್ತು ಕೆಲಸ ಅಲ್ಲಿಯೇ ಸಿಕ್ಕರೆ, ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಒಂದು ಉತ್ತರ ಹಾಸನ ಜಿಲ್ಲೆಯ ಹೊನ್ನಶೆಟ್ಟಿ ಹಳ್ಳಿಯ ನಮ್ಮೂರು. ನಿತ್ಯ ಜೀವನದ ಸ್ವಾವಲಂಬಿ ಬದುಕಿಗೆ ಅಗತ್ಯವಿರುವ ಎಲ್ಲವೂ ಇಲ್ಲಿ ಲಭ್ಯ. ಈ ಗ್ರಾಮದ ಪರಿವರ್ತನೆಯ ರೂವಾರಿ ಎಚ್ ಎಂ ಚಂದ್ರೇಗೌಡ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಹೊನ್ನಶೆಟ್ಟಿ ಹಳ್ಳಿ ಅಪ್ಪಟ ಮಾಮೂಲು ಹಳ್ಳಿ. ಅದೇ ಹಳ್ಳಿ ರಸ್ತೆ, ಅದೇ ಹೊಲ, ಅದೇ ಕಂಪು ಕರಿಹಂಚಿನ ಮನೆಗಳು, ಮನೆ ಸುತ್ತ ದನಕರು, ನೇಗಿಲು ನೊಗ, ಕೊಟ್ಟಿಗೆ, ಮೇವಿನ ಬಣಿವೆ. ಇದೀಗ ತನ್ನೂರನ್ನು ಸ್ವಾವಲಂಬಿ ಮಾಡಿಕೊಂಡಿದೆ ಈ ಗ್ರಾಮ. ಅಗತ್ಯ ಸೌಲಭ್ಯಗಳನ್ನು ಅಳವಡಿಸಿಕೊಂಡಿದೆ. ಅಭಿವೃದ್ಧಿಯ ಮೂಲಕ ತನ್ನ ಸುತ್ತಲಿನ ಹಳ್ಳಿಗಳಿಗೆ ಮಾದರಿಯಾಗಿದೆ. ನಾಡಿನ ಗಮನವನ್ನು ಸೆಳೆಯುತ್ತಿದೆ. ನಾನು ನನ್ನದು ಎನ್ನುವ ಸ್ವಾರ್ಥದ ನಡುವೆ ನಮ್ಮದು ಎಂಬ ಪರಿಕಲ್ಪನೆಗೆ ಸಾಕಾರವಿತ್ತಿದೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಹೊನ್ನಶೆಟ್ಟಿ ಹಳ್ಳಿಯ ನಮ್ಮೂರು ನಿಜವಾಗಿಸುವತ್ತ ನಡೆದಿದೆ. ಹಾಗಂತ ಇದೇನು ಗಂಧರ್ವ ಲೋಕದ ಸೃಷ್ಟಿ ಮಾಡಿಲ್ಲ, ಹೊಸತನವನ್ನು ಕಾಣುವ ಪ್ರಯತ್ನ ಮಾಡಿದೆ. ಹಳ್ಳಿಯ ಭಾವನೆಯನ್ನೇ ಹುಸಿಗೊಳಿಸಿ ನಗರದ ವೈಭವದಲ್ಲಿ ಮೆರೆಯುತ್ತಿದೆ. ಊರೊಳಗೊಮ್ಮೆ ಸುತ್ತಿದರೆ ಹಳ್ಳಿಯ ಸಂಭ್ರಮ, ಆಧುನಿಕತೆಯ ಮೆರುಗು ಎಲ್ಲವೂ ಇಲ್ಲಿ ಕಾಣಸಿಗುತ್ತದೆ. ಬೆಂಗಳೂರು ಚಂದ್ರಣ್ಣ ಎಂದೇ ಊರಿನವರಿಂದ ಕರೆಸಿಕೊಳ್ಳುವ ಚಂದ್ರೇಗೌಡರು ಊರಿನಲ್ಲಿ ಪರಿವರ್ತನೆಯ ಗಾಳಿ ಬೀಸಲು ಕಾರಣೀಭೂತವಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೃತ್ತ ಅಧಿಕಾರಿಯಾಗಿರುವ ಶ್ರೀಯುತರು ಊರಿನವರ ಸಹಕಾರದಿಂದ ಅಪರೂಪವೆನಿಸಬಹುದಾದ ಈ ಸಾಧನೆಯನ್ನು ಮಾಡಿದ್ದಾರೆ. ಚಂದ್ರೇಗೌಡ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮೂರು ಅಂತ ಹೆಸರು ಕೊಟ್ಟಿದ್ದೀರಿ ನಿಮ್ಮೂರು ಹೊನ್ನಶೆಟ್ಟಿ ಹಳ್ಳಿಗೆ. ನೋಡಿದ್ರೆ ಗಾಂಧೀಜಿಯವರ ಕನಸು ನಿಜವಾಗಿಯೂ ನನಸಾಗಿದೆಯೇನೋ? ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒಂದೂರು ಎಷ್ಟು ಬದಲಾಯಿಸ್ಬೋದು ಅಂತ ಅನ್ಸುತ್ತೆ. ಇದು ಯಾಕೆ ಮಾಡಬೇಕನ್ನಿಸ್ತು ನಿಮಗೆ? ಹಳ್ಳಿ ಈ ದೇಶದ ಒಂದು ಬೆನ್ನೆಲುಬು. ಮಹಾತ್ಮ ಗಾಂಧೀಜಿ ಕಂಡ ಕನಸು ಹಳ್ಳಿ ಉದ್ಧಾರ ಆಗಬೇಕು ಅಂತ. ಎಲ್ಲ ಸವಲತ್ತುಗಳು ಹಳ್ಳಿಲಿದ್ದು ಪರಿಸರ, ಒಳ್ಳೆಯ ಗಾಳಿ, ಬೆಳಕು, ಆಹಾರ ಎಲ್ಲವೂ ಸಿಕ್ಕಿ ಯಾಕೆ ಈ ರೀತಿ ಶೋಚನೀಯ ಪರಿಸ್ಥಿತಿಯಲ್ಲಿ ಹಳ್ಳಿ ಇದೆ ಅಂತ ಹೇಳಿ ಒಂದು ಚಿಂತನೆ ಬಂದಾಗ ನಮ್ಮ ಗ್ರಾಮದ ಜನ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಒಂದು ಗ್ರಾಮದ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ನಾನು ಊರಿನ ಜನತೆಗೆ ನಾನೊಂದು ಕೃತಜ್ಞತೆಯನ್ನು ಹೇಳಬೇಕಾಗಿದೆ. ಈಗಿನ ಒಂದು ಸನ್ನಿವೇಶದಲ್ಲಿ ನಗರ ಪ್ರದೇಶಗಳು ಬೆಳೀತಾ ಇದೆ, ನಗರ ಪ್ರದೇಶಗಳು ಸ್ಲಮ್ ಆಗಿ ಬೆಳೀತಾ ಇದೆ. ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಹಳ್ಳಿಗಳ ಉದ್ಧಾರ ಮುಖ್ಯ. ಈ ದೇಶ ಹಳ್ಳಿಗಳಿಂದ ಕೂಡಿರತಕ್ಕಂಥ ನಾಡು. ಹಳ್ಳಿಯ ಜನರ ಒಂದು ಜೀವನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೆದರೆ ಎಲ್ಲರಿಗೂ ಒಂದು ಆಹ್ಲಾದಕರ ಒಂದು ಸಂತೋಷ ಕಂಡುಕೊಳ್ಬೋದು.
ಅನ್ನೋ ಉದ್ದೇಶದಿಂದ ಒಂದು ಗ್ರಾಮಕ್ಕೆ ಏನು ಒಂದು ಸೌಲಭ್ಯಗಳಿರಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವ ಸೌಲಭ್ಯಗಳಿಗೆ ಆದ್ಯತೆ ಕೊಡಬೇಕು ಅಂತ ಚಿಂತನೆ ಮಾಡಿ ಎಲ್ಲರ ಜನರನ್ನು ಕೂರಿಸ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಅನುಕೂಲಗಳ ಸ್ಥಳೀಯದಲ್ಲೇ ನಾವು ಎಲ್ಲ ಅನುಕೂಲಗಳನ್ನು ಮಾಡ್ಕೋಬಹುದು, ನಗರ ಒತ್ತಡವನ್ನು ಕಡಿಮೆ ಮಾಡಬಹುದು, ನಮ್ಮ ಬದುಕಿಗೆ ನಾವೇ ಪ್ರಯತ್ನ ಪಡಬೇಕು ಹೊರತು ಯಾವುದೇ ಒಂದು ಸರ್ಕಾರನೇ ಆಗಲಿ ಬೇರೊಬ್ಬ ಜನರನ್ನು ದೂಷಣೆ ಮಾಡಿಕೊಂಡು ಕಾಲ ಹರಣ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾನು ಈ ಕಾರ್ಯಕ್ರಮವನ್ನು ಕೈಗೊಂಡು ಇಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಆಶಯ ನಿಜಕ್ಕೂ ತುಂಬ ಚೆನ್ನಾಗಿದೆ. ನಾವು ಅಂಗನವಾಡಿಯ ಬಗ್ಗೆ ಕೇಳಿದ್ದೇವೆ, ಈ ನಮ್ಮೂರ ಅಂಗನವಾಡಿ ನಿಮ್ಮೂರಲ್ಲಿ ಹೇಗಿದೆ? ಈಗ ಇದು ಸರ್ಕಾರ ಮಾಡಿಕೊಟ್ಟಿರತಕ್ಕಂಥ ಒಂದು ಅನುಕೂಲಗಳು. ಇದೇನಾಗ್ತಿತ್ತು, ಅವ್ಯವಸ್ಥೆಯ ಹಗರಣದಲ್ಲಿ ಕಟ್ಟಡ ಮತ್ತು ಈ ಅಂಗನವಾಡಿಯ ವ್ಯವಸ್ಥೆ ಇತ್ತು. ಅದು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಗ್ರಾಮದವರು ಮುತುವರ್ಜಿ ವಹಿಸಿದಾಗ ನಮ್ಮ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತೇಳಿ ನಮ್ಮ ಒಂದು ಸಂಘದ ಮೂಲಕ ನಮ್ಮ ಒಂದು ತಿಳುವಳಿಕೆ ಮಟ್ಟದಲ್ಲಿ ಅದನ್ನು ಗುಣಮಟ್ಟವನ್ನು ಕಾಪಾಡಿಕೊಂಡು ಅದನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಇಂಥದ್ದು ಶಿಶುವಿಹಾರ, ನಗರದಲ್ಲಿ ಏನು ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಅಂತೇಳಿ ಕೆಳ ಹಂತದಿಂದಲೇ ಶಿಕ್ಷಣವನ್ನು ಕಲಿಸ್ತಕ್ಕಂಥದ್ದನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಹಳ್ಳಿನಲ್ಲೂ ಸಹ ನಾವು ನಗರಕ್ಕೆ ಹೋಗದೆ ಇಲ್ಲೇ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಬಳಿಯೇ ಹೆಚ್ಚಿನ ಯಾವ ರೀತಿಯ ಶಿಕ್ಷಣವನ್ನು ಕೊಡಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಮನಗಂಡು ಶಿಶುವಿಹಾರದಿಂದ ಆರಂಭ ಮಾಡಿದ್ದೀರಿ? ಮಾಡಿದ್ವಿ. ಮೊದಲು ನಾವು ಶೈಕ್ಷಣಿಕವಾಗಿ ಹೆಚ್ಚಿನ ಒತ್ತು ಕೊಟ್ಟಿದ್ದು ಸರ್ಕಾರಿ ಶಾಲೆ ಅಂತ ಹೇಳಿತ್ತು. ಅದರ ಕಟ್ಟಡ, ಅದರ ಒಂದು ವ್ಯವಸ್ಥೆ ಅವ್ಯವಸ್ಥೆ ನೋಡಿದಾಗ ಅದಕ್ಕೆ ಕೇವಲ 4 ಹುಡುಗರಿದ್ದರು. ನಂತರ ನಮ್ಮ ಗ್ರಾಮದ ಹುಡುಗರನ್ನೇ ನಾವು ಹುಡುಕಿ ಮತ್ತು ಬೇರೆ ಕಡೆ ಹೋಗ್ತಿದ್ದನ್ನು ತಲುಸ್ ಎಲ್ಲವನ್ನು ತಂದಾಗ 70 ಹುಡುಗರು ಎಲ್ ಕೆ ಜಿ ಯು ಕೆ ಜಿ ಮತ್ತು ಅಂಗನವಾಡಿ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಗೆ 70 ಹುಡುಗರು ಸಿಕ್ಕಿದರು. ಹಾಗೆ ಹೊರಗೆ ನಮ್ಮ ಜನರು ಕರ್ಕೊಂಡೋಗಿ ಸಮಯವನ್ನು ಹಾಳು ಮಾಡೋದಕ್ಕಿಂತ ನಮ್ಮ ಗ್ರಾಮದಲ್ಲೇ ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ವಿದ್ಯೆಯನ್ನು ಕಲಿಸುವಂಥದ್ದನ್ನು ಕೊಟ್ಟು ಸರ್ಕಾರ ಕೊಟ್ಟಿರತಕ್ಕಂಥ ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ನಿರ್ವಹಿಸಿದರೆ ನಿಜವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬಾ ಸಂತೋಷ. ಅಂದ್ರೆ ಶಾಲೆಯಲ್ಲಿಯೂ ಅಲ್ಲಿ ಒಂದು ಆಧುನಿಕ ಟಚ್ ಅನ್ನೋದು ಕಾಣಿಸ್ತಾ ಇದ್ದೇವೆ ನಾವು. ನೀವು ಶೌಚಾಲಯದಂತಹ ಒಂದು ಸಣ್ಣ ವಿಚಾರಕ್ಕೂ ಗಮನ ಕೊಟ್ಟಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ನಮ್ಮೂರ ಶೌಚಾಲಯ ಅಂತ ಮಾಡ್ತೀರಿ? ಹೌದು, ಇದು ನಮ್ಮ ಊರಿನ ಒಂದು ಮುಖ್ಯ ಸ್ಥಳದಲ್ಲಿ ಮೇನ್ ರೋಡ್ ಸ್ಥಳದಲ್ಲಿ ಜಾಗ ನಮ್ಮ ಒಂದು ಸಂಘದ ಚಟುವಟಿಕೆಗೆ ಸಮುದಾಯ ಭವನ, ಅಡುಗೆ ಮನೆ, ಡೈನಿಂಗ್ ಹಾಲು ಮತ್ತು ಶಾಲೆ ಇದಕ್ಕೆ ಸುತ್ತ ಕಾಂಪೌಂಡ್ ಹಾಕಿ ಒಂದು ವ್ಯವಸ್ಥಿತವಾದ ಜನರಿಗೆ ಪ್ರತಿನಿತ್ಯ ಏನೇನು ಒಂದು ಅನುಕೂಲಗಳು ಬೇಕು ಅಂತಕ್ಕಂಥದ್ದನ್ನು ಮಾಡಿ ನಮ್ಮೂರ ಶೌಚಾಲಯ ಮಕ್ಕಳಿಗೆ ಉಪಯೋಗ ಆಗಬೇಕು, ಶಾಲೆಗೂ ಉಪಯೋಗ ಆಗಬೇಕು. ಮತ್ತು ನಾವೊಂದು ವರ್ಷದಲ್ಲಿ ಒಂದು 5-6 ಫಂಕ್ಷನ್ ಮಾಡಿದಾಗ ಆ ಫಂಕ್ಷನ್ಗೂ ಸಹ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ಲಾನನ್ನು ತಯಾರು ಮಾಡಿ ಮಾಡಿದ್ದೇವೆ. ಇನ್ನು ನಮ್ಮೂರ ಊಟದ ಮನೆಯದು ಏನು ವಿಶೇಷ? ಏನಿಲ್ಲ, ಈಗ ಹಳ್ಳಿನಲ್ಲಿ ಒಂದು ಫಂಕ್ಷನ್ ಮಾಡಬೇಕಾದ್ರೆ 6 ಮನೆಯಲ್ಲಿ ಕೂರಿಸ್ತಾ ಇದ್ರು. ಒಂದು ಶಾಮಿಯಾನ ತರಬೇಕು, ಅದಕ್ಕೆ ಚೇರ್ಗಳು ತರಬೇಕು, ಪರ ಊರು ನಗರಕ್ಕೆ ಹೋಗಿ ತರಬೇಕು, ಅದಕ್ಕೆ ಬಾಡಿಗೆ ಕೊಡಬೇಕು, ಎಲ್ಲ ಥರದ್ದು. ಇಲ್ಲಿ ನಮ್ಮದೇ ಆದ ಒಂದು ಫಿಕ್ಸ್ಡ್ ಟೇಬಲ್ ಮಾಡಿಕೊಂಡು ಗಾಳಿ ಬೆಳಕು ಮತ್ತು ಬೀದಿಲಿ ಕೂತ್ಕೊಂಡು ಊಟ ಮಾಡ್ತಿದ್ರು. ಅಂಥದನ್ನೆಲ್ಲ ತಪ್ಪಿಸಿ ನಾವು ಒಂದು ನಾಗರಿಕತೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಒಂದು ದಾರಿಯಾಗಿ ಈ ಊಟದ ಮನೆ, ನಮ್ಮೂರ ಅಡುಗೆ ಮನೆ ಅಂತ ಕೇಳಿ. ಅಂದರೆ ಜನಸಾಮಾನ್ಯರು ಸಾಂಸ್ಕೃತಿಕವಾಗಿ ಆರೋಗ್ಯಕರವಾಗಿರ್ಬೇಕಾದ್ರೆ ಅಲ್ಲೆಲ್ಲ ರಂಗಮಂದಿರಗಳಿದ್ರೆ ಒಳ್ಳೇದು ಅಂತಾರೆ. ನಾವು ಮಲ್ಟಿಪರ್ಪಸ್, ಅದು ರಂಗಮಂದಿರ, ಸಮುದಾಯ ಭವನ, ಯಾವುದೇ ಅಧಿಕಾರಿಗಳು ಬಂದರೆ ಫಂಕ್ಷನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಕೊಂಡಿದ್ದೀವಿ. ನಮ್ಮ ಅದಕ್ಕೆ ಸಿಬ್ಬಂದಿಗೆ ವರ್ಗ ಕ್ಷಣ ಮಾತ್ರದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿ ಯಾವುದೇ ಅಧಿಕಾರಿಗಳು ಬರಲಿ, ಜನರು ಅಲ್ಲಿಗೆ ಬರ್ತಾರೆ, ಪ್ರತಿಯೊಂದನ್ನು ಅಲ್ಲಿ ಆ ವೇದಿಕೆ ಮೇಲೆ ನಾಟಕಗಳೆಲ್ಲ ಮಾಡ್ತಾ ಇರ್ತಾರೆ. ಹೌದು, ಒಂದು ಹಳ್ಳಿಗಳಲ್ಲಿ ವರ್ಷಕ್ಕೆ ಒಂದು 2-3 ಸಾರಿ ನಾಟಕ ಆಡುವಂಥದ್ದು, ಮತ್ತೆ ಮಕ್ಕಳಿಗೆ ಇಂಥದ್ದು ಗಣಪತಿ ಹಬ್ಬ ಮಾಡೋದು, ಮತ್ತೆ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಕ್ಕಂಥದ್ದು, ಇದು ಎಲ್ಲವಕ್ಕೂ ಇದೊಂದು ವೇದಿಕೆ. ಪ್ರತಿಯೊಬ್ಬರಿಗೂ, ಹೊರಗಿನಿಂದ ಬಂದವರು ಸಹ ಊರಿನಲ್ಲಿ ಒಳಗಡೆ ಹೋಗೋದಕ್ಕಿಂತ ಈ ವೇದಿಕೆಯಲ್ಲಿ ಬಂದಾಗ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ. ಆಗ ಈ ವೇದಿಕೆ ಮೇಲೆ ಎಲ್ಲವೂ ಸಂಪೂರ್ಣವಾದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇತ್ತು. ಅಂದ್ರೆ ಅಲ್ಲಿ ರಂಗಮಂದಿರವೂ ಆಗುತ್ತೆ, ಅದೇ ಒಂದು ಬೇರೆಯ ಕಲ್ಯಾಣ ಮಂಟಪವೂ ಆಗುತ್ತೆ, ಸಮುದಾಯ ಭವನವೂ ಆಗುತ್ತೆ. ಒಂದೇ ಕಟ್ಟಡದಲ್ಲಿ ಎಲ್ಲಾ ಅನುಕೂಲಗಳು ಸಿಗುವಂತ ಒಂದು. ಈಗ ನಮ್ಮ ಆ ಕಟ್ಟಡದ ಒಳಗಲ್ಲಿ 2 ರೂಮ್ ಮಾಡಿದ್ವಿ, ಅದು ಅಧ್ಯಕ್ಷ ಚೇಂಬರು, ಕಾರ್ಯದರ್ಶಿ ಚೇಂಬರು. ಇನ್ನು 2 ರೂಮ್ ದಲ್ಲಿ ಮದುವೆ ಮಾಡಾಗ ಅದು
ಹೆಣ್ಣು ಗಂಡಿನ ರೂಮ್ ಆಗುತ್ತೆ. ಬೇರೆ ದಿನ ಯಾರಾದರೂ ಅತಿಥಿಗಳು ಬಂದರೆ ಊರಿಗೆ ಅವ್ರಿಗೆ ಯಾರ್ದೋ ಒಂದು ಮನೆಯಲ್ಲಿ ಜಾಗ ಇರೋದಿಲ್ಲ. ಇಲ್ಲಿ ನಾವು ರೂಮಿನ ಅವಶ್ಯಕತೆ ಇದೆ. ಯಾರಾದರೂ ಗೆಸ್ಟ್ ಬಂದರೆ ಇಲ್ಲಿ ರೂಮಲ್ಲಿ ಇರ್ಬೋದು. ಇಲ್ಲಿ ಶೌಚಾಲಯ ಇದೆ, ಅದು ಮಲ್ಟಿಪರ್ಪಸ್ ಅನುಕೂಲಕ್ಕೆ ನಾವು ಮಾಡಿದ್ವಿ. ಹಳೇಕ ಅನೇಕ ಊರುಗಳಿಗೆ ಹೋಗ್ತಾ ಇದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಬಿಸಿಲೆಲ್ಲ ನಿಂತ್ಕೊಂಡು ತಲೆ ಮೇಲೆಲ್ಲ ಟವಲ್ ಹಾಕೊಂಡಿರ್ತಾರೆ, ಆದ್ರೆ ನಿಮ್ಮೂರ್ನಲ್ಲಿ ಹಾಗಿಲ್ಲಂತೆ. ಹೌದು, ನಮ್ಮೂರ್ನಲ್ಲಿ ಮೇಗ್ಲೂರು ಕೆಳಗೂರು ಅಂತ ಇದೆ. ಇಲ್ಲಿ ಅಂಗಡಿ ಇರೋ ಕಡೆ ಒಂದ್ಸರಿ ಬಸ್ ಸ್ಟಾಪ್ ಸ್ಟ್ಯಾಂಡ್ ಆಗುತ್ತೆ. ಮೇಗ್ಲೂರಿಗೆ ಹೋದಾಗ ಅಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಮಾಡಿ ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಮಾರಿಯಮ್ಮನ ದೇವಸ್ಥಾನ ಇದೆ, ಅದಕ್ಕೆ ಫೆನ್ಸ್ ಹಾಕಿ ತೆಂಗಿನ ಗಿಡ ನೆಟ್ಟು ಅಲ್ಲಿ ಗಿಡಮರಗಳನ್ನಿಟ್ಟು ಅಲ್ಲಿ ಕೂರ್ಲಿಕ್ಕೆ ಜನರು ಒಂದು ಅವಕಾಶ. ಬಸ್ ತಂಗುದಾಣ ಆಗುತ್ತೆ, ಕೆಲವು ಸಾರಿ ವಿಶ್ರಾಂತಿ ತಗೊಳ್ಳಿಕ್ಕೆ ಮಕ್ಕಳು ಅಥವಾ ವಯಸ್ಸಾದವರು ಜನರು ಕೂತ್ಕೊಳ್ಳಿಕ್ಕೂ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನಮ್ಮೂರ ತಂಗುದಾಣ ಅಂತೇಳಿ ಬೋರ್ಡ್ ಹಾಕಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ವಿ. ಇನ್ನು ಮಹಿಳೆಯರನ್ನ ಒಟ್ಟುಗೂಡಿಸ್ಬೇಕು ಅಂದ್ರೆ ಹಾಲು ಉತ್ಪಾದಕರದೊಂದು ಸಂಘ ಮಾಡಿಬಿಟ್ರೆ ಆ ಮಹಿಳೆಯರೆಲ್ಲ ಅಲ್ಲಿ ಬರ್ತಾರೆ ಅನ್ನೋಂಥದ್ದೆಲ್ಲ ಬರುತ್ತಲ್ಲ. ಹೌದು, ಇದು ಮಹಿಳಾ ಸಂಘಗಳು ಈಗ 8 ಇದೆ, ಅದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೀತಾ ಇದೆ. ಇದು ಮಹಿಳಾ ಹಾಲು ಉತ್ಪಾದಕರ ಸಂಘ ಅಂತ ನಮ್ಮ ಊರಿಗೆ ನಮ್ಮದೇ ಆದ ಊರಿಗೆ ಬೇರೆ ಊರಿಗೆ ಹೋಗಿ ಹಾಲು ಹಾಕೋ ಬದಲು ಇಲ್ಲೇ ನಮ್ಮ ಚಿಕ್ಕ ಮಕ್ಕಳು ಸಹ ತಗೊಂಡೋಗಿ ಹಾಲನ್ನ ಹಾಕ್ಬೋದು, ಮತ್ತು ಹಣವನ್ನು ಸಹ ಮಹಿಳೆಯರಿಗೆ ಸಿಗುತ್ತೆ. ಹಣದೊಂದು ವೆಚ್ಚ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ, ಮತ್ತು ಇಲ್ಲೂ ಸಹ ಹಣವನ್ನು ಅವರ ಅಕೌಂಟ್ಗೆ ಹೋಗೋ ರೀತಿಯಲ್ಲಿ ಮಾಡಿದ್ದೀವಿ. ನಾವು ಯಾವುದೇ ರೀತಿಯ ಕೈಲಿ ನಾವು ಹಣ ತಂದು ಕೊಡೋದು ಅಂತ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಬ್ಯಾಂಕಿನ ಅಕೌಂಟ್ಗೆ ಹೋಗೋ ರೀತಿಯಲ್ಲಿ ದುಡ್ಡು ಪೋಲಾಗೋದ ರೀತಿಯಲ್ಲಿ ನಾವು 3 ಡೈರಿ ಶುರುವಾಗಿ ನಾವೇ ಕಟ್ಟಡವನ್ನು ಕಟ್ಟಿಕೊಂಡು ಸ್ವತಃ ಎಲ್ಲವನ್ನು ಅನುಕೂಲಗಳನ್ನ ಮಾಡಿಟ್ಟುಕೊಂಡು ನಮ್ಮ ಜನರಿಗೆ ಅನುಕೂಲ. ಇದು ಒಂದು ಆರ್ಥಿಕ ಅಭಿವೃದ್ಧಿಗೆ ಮುಖ್ಯ. ಈ ಬರಗಾಲದಂಥ ಪರಿಸ್ಥಿತಿಯಲ್ಲಿ 100 ಸಿಗೋದು ಕಷ್ಟ. ಅಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದಿಂದ ತಿಂಗಳಿಗೆ ಒಂದು 2,000-3,000 ಸಂಪಾದನೆ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಆಗಿದೆ. ಇದರಿಂದ ದಿನನಿತ್ಯ ಜೀವನ ನಡೆದೋಗುತ್ತೆ. ಇವತ್ತು ಬೇಸಾಯ ಪ್ರಕೃತಿನಲ್ಲಿ ಯಾವ ರೀತಿ ಬೇಸಾಯ ಕೈಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೆಳೆಯನ್ನು ಬಿತ್ತನೆ ಮಾಡ್ತೀವಿ, ಮಳೆ ಹೋಗ್ತದೆ, ಬೆಳೆ ಕೈಗೆ ಬರ್ತದೆ, ಅತಿವೃಷ್ಟಿ ಆಗುತ್ತೆ. ಈ ರೀತಿಯ ರೈತ ಎಲ್ಲ ಸಂಕಷ್ಟಗಳಿಗೆ ಸಿಲುಕಿ ಬದುಕಿದ್ದಾನೆ. ಈ ರೈತ ವರ್ಗ ಇದೆಯಲ್ಲ, ಇದ್ರ ಇಲ್ಲಿ ಇರತಕ್ಕಂಥ ಕಷ್ಟ ಬೇರೆಲ್ಲೂ ಇರುವುದಿಲ್ಲ. ಇದೊಂದು ಅಸಂಘಟಿತ ವರ್ಗ. ಇದು ಸಂಘಟಿತ ಆದರೆ ಎಲ್ಲ ಅನುಕೂಲಗಳನ್ನು ಹಳ್ಳಿಯವರು ಮಾಡ್ಕೋಬೋದು. ಇದು ಅಸಂಘಟಿತ ವರ್ಗ. ಇದು ಆ ಕಾರಣದಿಂದ ಇವರು ಉದ್ಧಾರ ಆಗಲಿಕ್ಕೆ ಯಾವ ಒಂದು ಇವು ಸಹ ಅವಕಾಶ ಮಾಡಿಕೊಡೋದಿಲ್ಲ. ಮತ್ತೆ ಹಳ್ಳಿಯ ಉದ್ಧಾರಕ್ಕೆ ಜನರೇ ಮುಖ್ಯ ಕಾರಣ, ಬೇರೆ ಯಾರು ಕಾರಣರಲ್ಲ. ಜನರ ತಮ್ಮ ಅಸೂಯೆ, ಹೊಟ್ಟೆ ಕಿಚ್ಚು, ಇದು ಎಲ್ಲವನ್ನು ಬಿಟ್ಟು ಒಗ್ಗೂಡಿ ಒಬ್ರಿಗೊಬ್ರು ತಿಳಿದನ್ನ ತನಗೆ ತಿಳಿದನ್ನ ಬೇರೊಬ್ರಿಗೆ ಹೇಳ್ತಾ ಅವ್ರು ತಿಳಿದನ್ನ ನಾವು ತಿಳ್ಕೊಳ್ತಾ ನಡೆದ್ರೆ ಇದು ಜೀವನ ಸಾರ್ಥಕ ಆಗ್ತದೆ. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬರಲಿ ಅಂತ ನೀವು ಅಡಿಗೆ ಮನೆಯನ್ನು ನಮ್ಮೂರ ಅಡಿಗೆ ಮನೆ ಅಂತ ಮಾಡಿಬಿಟ್ಟಿದ್ದೀರಿ. ಇಲ್ಲ, ಅದು ಅಡಿಗೆ ಮನೆ ಅಂತ ಅಂದ್ರೆ ಈಗ ಈ ಸರ್ಕಾರಗಳು ಸಮುದಾಯ ಭವನಗಳು ಕೊಟ್ಟಿದೆ. ಎಲ್ಲಾ ಹಳ್ಳಿಗಳಲ್ಲೂ 1,000,000 ಖರ್ಚು ಮಾಡಿದ್ದಾರೆ, ಒಂದು ಸಮುದಾಯ ಭವನಗಳು ಸಹ ಉಪಯೋಗ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಸರಿಯಾದ ನಕ್ಷೆ ಮತ್ತು ವ್ಯವಸ್ಥೆ ಸರಿಯಾದ ರೀತಿ ಇಲ್ಲ. ಒಂದು ಕಟ್ಟಡ ಮಾಡಿ ಅದರೊಳಗಡೆ ಅಡುಗೆ ಮಾಡಿ ಅದರೊಳಗಡೆ ಮದುವೆ ಮಾಡಿ ಅದರೊಳಗಡೆ ಜನ ಕೂರಿಸಿನೋ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಗಳು ಮಾಡಿರ್ತಾರೆ. ಯಾವ ಹಳ್ಳಿನಲ್ಲೂ ಅದು ಉಪಯೋಗಿಸಿಲ್ಲ. ಅದರಿಂದ ನಾವು ಇಲ್ಲಿ ಅಡುಗೆ ಮನೆ ಸಪರೇಟು, ಡೈನಿಂಗ್ ಹಾಲು, ಈ ರೀತಿಯ ವ್ಯವಸ್ಥಿತವಾದ ಅನುಕೂಲಗಳನ್ನ ಮಾಡಿಕೊಂಡು ಜನರಿಗೆ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿ ವಿಚಾರಗಳನ್ನ ಮನಮುಟ್ಟೋ ರೀತಿ ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಿಜಕ್ಕೂ 100 ಸಹಕಾರ ಕೊಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಯಾವೊಂದು ಕೆಲಸವನ್ನು ಮುಚ್ಚಿಟ್ಟು ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಇದೇ ದೊಡ್ಡ ದುರಂತ. ಇನ್ನು ಊರ ಕಡೆ ಸಣ್ಣ ಸಣ್ಣ ವಿಚಾರಗಳಿಗೂ ಗಮನ ಕೊಟ್ಟಿದ್ದೀರಿ ಅನ್ನೋದು ಏನು ಗಮನಿಸ್ಬೇಕು ಅಂತ ಅನ್ಸುತ್ತೆ ಅಂದರೆ ನಮ್ಮ ಕೂದಲು ಕತ್ತರಿಸುವಂಥವ್ರೆಲ್ಲ ಕೂಡ ಮನೆ ಮನೆ ಸುತ್ತೋರ್ದನ್ನ ನೋಡಿದ್ದೀವಿ, ಅಲ್ಲಿ ಸೆಲೂನ್ ಮಾಡುವಂತಹ ಒಂದು ಕೆಲಸಕ್ಕೂ ಕೈ ಹಾಕಿದ್ದೀರಿ. ಹೌದು, ನಮಗೆ ಯಾವ ಅನುಕೂಲಗಳು ಬೇಕೋ ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ. ಈಗ ಸಲೂನ್ ಮಾಡ್ತಕ್ಕಂಥ ಬರ್ತಕ್ಕಂಥವ್ರು ಮನೆ ಬಾಗಿಲಿಗೆ ಹೋಗಿ ಅವ್ರ ಜಕ್ತಿ ಮೇಲೆ ಮಾಡ್ತಿದ್ರು, ಮತ್ತೆ ಇದಾರ ವ್ಯಕ್ತಿ ಇದಾರ ಅಂತ ಕೇಳ್ತಿದ್ರು. ಅವರೆಲ್ಲೋ ಹೋಗಿದ್ರೆ ಮತ್ತೆ ಅವರು ತಪ್ಪಿಸ್ಕೊತಾ ಇದ್ರು, ವಾರಕ್ಕೆ 2 ಬಂದು ಇವರು ಮಾಡ್ತಾರೆ. ಈಗ ಏನಾಗೋದಿಲ್ಲ, ಪ್ರತಿ ಭಾನುವಾರ ಸೋಮವಾರ ಇಲ್ಲಿ ಬಂದು ಕೂತಿರೋದ್ರಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ.
ಇನ್ನು ಹಳ್ಳಿಲಿ ರಾಗಿ ಬೆಳೆದ ಮೇಲೆ ಅಲ್ಲಿ ರಾಗಿ ಹಿಟ್ಟಿನ ಗಿರಣಿ ಇರಲೇಬೇಕಾಗ್ತದೆ. ಈ ರಾಗಿ ಹಿಟ್ಟಿನ ಗಿರಣಿಗೂ ಕ್ಯೂ ನಿಂತ್ಕೊಳ್ಳೋಂಗಿರಲ್ಲ, ಒಂದು ಒಳ್ಳೆ ವ್ಯವಸ್ಥೆ ಇರಬೇಕಾಗ್ತದೆ. ಅದೇಯಾಗಿ ಮಾಡಿದೆ. ಇದ್ರ ಉದ್ದೇಶ ಏನು ಅಂತ ಅಂದ್ರೆ, ಈಗ ಒಂದು ರಾಗಿ ಹಿಟ್ಟಿನ ಗಿರಣಿ ರಾಗಿ ಚೀಲ ತಗೊಂಡು ಒತ್ಕೊಂಡು ನಗರ ಪ್ರದೇಶಕ್ಕೆ ಹೋಗಿ ಒಂದು ದಿನ ಅಥವಾ ಅರ್ಧ ದಿನ ವೇಸ್ಟ್ ಮಾಡುವಂತ ಬದಲು ಅಂದ್ರೆ ಸಮಯ ಪೋಲ್ ಮಾಡಬಾರ್ದು. ಸಮಯ ಪೋಲ್ ಮಾಡಬಾರ್ದು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಇಲ್ಲಿ. ಮತ್ತೆ ಈ ಆದಾಯ ನಗರಕ್ಕೆ ಹೋಗ್ಬಾರ್ದು, ನಮ್ಮ ಹಣ ನಮ್ಮಲ್ಲೇ ಉಳಿದ್ರೆ ಇದ್ರಲ್ಲಿ ಏನಾದ್ರೂ ಆದಾಯ ಆದ್ರೆ ನಮ್ಮ ಅನುಕೂಲಕ್ಕೆ ಮತ್ತೆ ಅದ್ರ ಉಪಯೋಗ ಆಗ್ತದೆ. ಸಮಯ ಮತ್ತೆ ಹಣ ಉಳಿತಾಯ ಎರಡೂ ಇಲ್ಲಿ ಯೋಜನೆ. ತುಂಬಾ ಆಲೋಚನೆ ಮಾಡಿ ಎಲ್ಲ ಕೆಲಸ ಮಾಡ್ತಾ ಇದ್ರಿ. ಹಾಗೆ ಏನು ಸಣ್ಣ ಪುಟ್ಟ ವಸ್ತು ಬೇಕಾಗುತ್ತೆ, ಸಾಮಾನು ಬೇಕಾಗುತ್ತೆ, ಅದಕ್ಕೆ ಅಂಗಡಿನೂ ಮಾಡಿರ್ಬೇಕು ಅನ್ಸುತ್ತಲ್ವಾ? ಹೌದು, ನಮ್ಮ ಊರಿನಲ್ಲಿ ಒಂದು 150 ಮನೆ ಇದೆ. ಒಂದು ಪ್ರಾವಿಷನ್ ಸ್ಟೋರ್ ಇಟ್ಟಿದೀವಿ. ಒಂದು 2,000 ರೂಪಾಯಿ ದಿನಕ್ಕೆ ವ್ಯಾಪಾರ ಆಗ್ತದೆ. ಇಲ್ಲಿ ಗುಣಮಟ್ಟವನ್ನು ಕಾಪಾಡಿದೀವಿ. ನಗರದಲ್ಲಿ ನಿಮಗೆ ಈ ರೈತರನ್ನ ಎಲ್ಲಾ ಕಡೆಲೂ ಮೋಸ ಮಾಡದೆ, ರಾಜಕಾರಣಿಯಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಎಲ್ಲಾ ಕಡೆಲೂ ವಂಚಿತರಾಗ್ತಾರೆ. ಯಾಕೆಂದ್ರೆ ಮುಗ್ಧರು, ಈ ಮುಗ್ಧರನ್ನ ಎಲ್ಲಾ ಕಡೆ ವಂಚಿಸ್ತಾರೆ. ಆದರೆ ನಮ್ಮ ಅಂಗಡಿಯಲ್ಲಿ ಪ್ರಾವಿಷನ್ ಸ್ಟೋರ್ನಲ್ಲಿ ಯಾವುದೇ ಒಂದು ವಸ್ತು ಸಹ ಕಳಪೆ ದರ್ಜೆದಿರಲಿಲ್ಲ. ಅದರ ಬೆಲೆನೂ ಸಹ ನಿಖರವಾದ ಬೆಲೆ ಇರ್ತದೆ. ಅಳತೆ ಇದೆಲ್ಲ ನಿಖರವಾಗಿರ್ತದೆ ಮತ್ತೆ ಗುಣಮಟ್ಟ ಚೆನ್ನಾಗಿದೆ. ಮತ್ತೆ ಸ್ಥಳೀಯ ನಮಗೆ ಬೇಕು ಅಂದ ತಕ್ಷಣ ಸಿಗುತ್ತೆ. ಇಲ್ಲೂ ಸಹ ನಗರಕ್ಕೆ ಹೋಗೋದನ್ನ, ಸಮಯವನ್ನು ಹಾಳು ಮಾಡೋದನ್ನ, ಮತ್ತೆ ಇದರ ಲಾಭವನ್ನು ಉಳಿಸ್ಕೊಂಡು ಸಂಘ ನಡೆಸೋದು, ನಮ್ಮ ಅನುಕೂಲಗಳನ್ನ ನಾವೇ ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ. ಜನತಾ ಬಜಾರ್ಗಳನ್ನ ನಾವು ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ನಗರಗಳಲ್ಲಿ ನೋಡ್ತೀವಿ, ಆದ್ರೆ ನೀವು ನಮ್ಮೂರ ಜನತಾ ಬಜಾರ್, ನಮ್ಮೂರ ನ್ಯಾಯಬೆಲೆ ಅಂಗಡಿ ಎಲ್ಲ ಮಾಡಿದಿರಂತಲ್ಲ? ಹೌದು, ನಮ್ಮೂರ ನ್ಯಾಯಬೆಲೆ ಅಂಗಡಿಗೆ ಈಗ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀವಿ. ಈಗ ಆಲ್ರೆಡಿ ಕಟ್ಟಡವನ್ನು ಕಟ್ಟಿ 2 ವರ್ಷದಿಂದ ಕಾಯ್ತಾ ಇದ್ದೀವಿ. ಈಗ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕಿಕೊಂಡಿದೆ, ಅದಕ್ಕೆ ಮನವಿ ಕೊಟ್ಟಿದ್ದೀವಿ. ಅದು ಬಂದರೆ ನಾವು ಅದನ್ನು ಸಹ ಬೇರೆ ಊರಿಗೆ ಹೋಗಿ ತರುವಂಥದ್ದು ತಪ್ಪುತ್ತೆ. ನಾವು ಇದಕ್ಕೆ ವ್ಯವಸ್ಥಿತವಾದ ಎಲ್ಲ ಜನರಿಗೆ ನ್ಯಾಯ ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಊರು ಅಂದಮೇಲೆ ಬೇರೆಯವ್ರು ನೋಡಬೇಕು ಅಥವಾ ನಾವು ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಸ್ವಚ್ಛತೆ ಇರಬೇಕಂತಾರೆ. ಈ ಸ್ವಚ್ಛತೆ ಕಾರ್ಯಕ್ರಮ ಏನು ಮಾಡಿದ್ದೀನಿ? ಇದು ಸರ್ಕಾರದಿಂದ 10 ಲಕ್ಷ ರೂಪಾಯಿ ಸ್ವಚ್ಛ ಕಾರ್ಯಕ್ರಮ ಅಂತೇಳಿ ಸರ್ಕಾರ ಮಾಡಿಕೊಟ್ಟಿದೆ. ಇದನ್ನ ತುಂಬ ಹಳ್ಳಿಗಳಲ್ಲಿ ಮಾಡಿದ್ದಾರೆ. ಆದರೆ ಅಲ್ಲಿ ಕಾಂಟ್ರಾಕ್ಟ್ ಮೂಲಕ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ 100%-30% ಬಳಸಿಲ್ಲ. ನಾವು 100%-100% ಬಳಸಿದ್ದೀವಿ. ಇದು ಹೇಗೆ ಅಂದರೆ, ಯಾವುದೇ ಗುತ್ತಿಗೆ ಕೊಡದಲೆ ಎಲ್ಲರೂ ಸೇರಿ ನಮ್ಮ ಮನೆ ಮುಂದೆ ನಾವೇ ಅಚ್ಚುಕಟ್ಟು ಮಾಡಿಕೊಂಡಾಗ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದೀವಿ. ನಾವೇ ಮಾಡಿಕೊಂಡಿರೋದ್ರಿಂದ ಗುಣಮಟ್ಟ ಮತ್ತು ಎಲ್ಲೂ ಒಂದು ನೀರು ನಿಲ್ಲದ ರೀತಿ ವ್ಯವಸ್ಥಿತವಾದ ಮಾಡಿಕೊಂಡು ಇಲ್ಲೂ ಸಹ ಲಾಭದ ದೃಷ್ಟಿಯಿಂದ ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನು ಸ್ವಲ್ಪ ಉಳಿಸಿ ಬೇರೊಂದು ಕೆಲಸಕ್ಕೆ ಸಹಾಯ ಮಾಡಿಕೊಂಡಿದ್ದೀವಿ. ಇಲ್ಲಿ ಯಾರು ಲಾಭ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಉಳಿತಾಯದ ಈ ಒಂದು ಕಾಮಗಾರಿಯಲ್ಲಿ ಉಳಿತಾಯ ಆಗಿದ್ದನ್ನ ನಾವು ಬೇರೊಂದು ಕೆಲಸ ಮಾಡಿಕೊಳ್ಳಿಕ್ಕೆ ಬಳಸ್ಕೊಂಡಿದ್ದೀವಿ. ಇದು ಒಂದು ಅತಿಶಯೋಕ್ತಿ. ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಮೋರಿ ನಮ್ಮ ಮನೆ ಮುಂದಿದ್ರೆ ಅದೆಲ್ಲ ಸರ್ಕಾರದ ಕೆಲಸ ಅಂತ ಯಾರು ಕ್ಲೀನ್ ಮಾಡಕ್ಕೆ ಹೋಗಲ್ಲ. ಹೌದು, ಇವತ್ತು ನಗರದಲ್ಲಿ ನೋಡಿ 1 ಕೋಟಿ ರೂಪಾಯಿ ಮನೆ ಕಟ್ಕೊಂಡಿರ್ತಾರೆ. ಇಲ್ಲಿ ವಿದ್ಯಾವಂತರು ಮೋರಿಗೆ ಒಂದು 5,000 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕಾರ್ಪೊರೇಷನ್ ನ ಅಧಿಕಾರಿಗಳನ್ನ ಬೈತಾರೆ ಕೆಲಸ ಮಾಡಿಲ್ಲ ಅಂತ. ಒಂದು ಬೀದಿನಲ್ಲಿ ಇವತ್ತು ನಗರದಲ್ಲಿ ವಿದ್ಯಾವಂತರು ಎಲ್ಲರೂ ಸೇರಿ ಅವರೇ ಮಾಡ್ಕೊಂಡ್ಬಿಟ್ರೆ ಅದ್ರ ಗುಣಮಟ್ಟ 10 ವರ್ಷ ಬರುತ್ತೆ. ಈ ನಗರ ಪಾಲಿಕೆಯವರು ಬಂದು ಮಾಡಿ ಇವತ್ತು ಮಾಡಿದ ನಾಳೆ ಹೋಗುತ್ತೆ. ಇವತ್ತು ವಿದ್ಯಾವಂತರೇ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಹಳ್ಳಿಗಳಲ್ಲಿ ಇಷ್ಟ ಆಗಿರೋದು ನಮ್ಮ ಪುಣ್ಯ. ನಿಜಕ್ಕೂ ಮುಗ್ಧರಿಗೆ ಏನಾದರೂ ಒಂದು ವಿಚಾರವನ್ನು ಹೇಳಿಕೊಟ್ರೆ ಚಾಚು ತಪ್ಪದೆ ಪಾಲಿಸ್ತಾರೆ, ಅದನ್ನು ಬಳಸ್ತಾರೆ, ಸಂತೋಷ ಪಡ್ತಾರೆ. ಅದು ನಾನು ಕಂಡುಕೊಂಡಿರ್ತಕ್ಕಂಥ ವಿಚಾರ. ನವೀಕರಿಸಬಹುದಾದ ಇಂಧನದ ದಿನಾಚರಣೆ ಇವತ್ತು, ಅಂದರೆ ವಿದ್ಯುಚ್ಛಕ್ತಿಯನ್ನೇ ಅವಲಂಬಿಸಬೇಡಿ, ನೀವು ಬೇರೆದಕ್ಕೂ ಕೂಡ ಗಮನ ಕೊಡಿ ಅಂತ. ನೀವು ಹಳ್ಳಿನಲ್ಲೂ ಸಹ ಸೋಲಾರ್ ಅಳವಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರದು. ಇದ್ರ ಬಗ್ಗೆ ಮಾಹಿತಿ ಇದು ನೋಡಿ, ಇದು ಯಾರೋ ನಮ್ಮ ಸ್ನೇಹಿತರು ಹೇಳಿದರು, ನೀವು ಈ ರೀತಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಿ, ನೀವು ನಿಮ್ಮೂರಿಗೆ ಸೋಲಾರ್ನ ಅಳವಡಿಸ್ಕೊಳ್ಳುವಂಥ ಕಾರ್ಯಕ್ರಮ ಮಾಡಿ ಅಂತೇಳಿ. ಇವತ್ತು ಆ ಸೋಲಾರ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನ ಹೇಳಬೇಕಾಗ್ತದೆ. ಮಾನ್ಯ ಶಿವಲಿಂಗಯ್ಯನವರು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ವರದಿಯನ್ನು ತರಿಸ್ಕೊಂಡು ನಮ್ಮ ಗ್ರಾಮಕ್ಕೆ ಕೊಟ್ಟರು. ಹೆಂಚಿನ ಮೇಲೂ ಈ ಸೋಲಾರ್ ನೋಡೋದಕ್ಕೆ ಏನೋ ಚೆನ್ನಾಗಿ ಕಾಣುತ್ತೆ. ಹಾಗಲ್ಲ, ಈಗೇನಾಗಿದೆ ಅಂದರೆ ಇವತ್ತು ನಮಗೆ ವಿದ್ಯುತ್ ಬಿಲ್ 100 ರೂಪಾಯಿ ಬರ್ಕೊಡೆ 20 ರೂಪಾಯಿ ಬರ್ತಾ ಇದೆ. ಮತ್ತೆ ಸೂರ್ಯನ ಕಿರಣದಿಂದ ಬರ್ತಕ್ಕಂಥ ಇದು ಪ್ರಕೃತಿಯ ಒಂದು ವಿದ್ಯುತ್ತನ್ನು ಇವತ್ತು ಅಭಾವ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಮಾಪನ ನಿಜಕ್ಕೂ
ನಮ್ಮ ಹಳ್ಳಿಗರಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತೆ ಇಲ್ಲಿ ಸ್ಟ್ರೀಟ್ ಲೈಟು ಮತ್ತು ಮನೆ ದೀಪದಿಂದ ಉಳಿತಾಯದ ವಿದ್ಯುತ್ತನ್ನು ನಾವು ಬೇರೊಂದು ಇಂಡಸ್ಟ್ರಿಯಲ್ ಕೈಗಾರಿಕೆಗೆ ಬಳಸ್ಬೋದು. ಇದನ್ನು ಸರ್ಕಾರ ಮನಗಂಡು ಜಾಗೃತವಾಗಿ ಒಂದು ವರ್ಷದಲ್ಲಿ ಇಡೀ ದೇಶಕ್ಕೆ ಈ ಮಾದರಿಯಾದ ಒಂದು ಇದನ್ನು ಕಾರ್ಯಕ್ರಮ ಕೊಡ್ಬೋದು ಅಂತ ಹೇಳ್ತೀನಿ. ಇವತ್ತು ವಿದ್ಯುತ್ ಇಲಾಖೆಗಳಲ್ಲಿ ಒಂದೊಂದು ಪ್ರಾಜೆಕ್ಟ್ಗೆ 1,000,000,000 ಕೋಟಿ ಖರ್ಚು ಮಾಡೋದನ್ನು ಇಲ್ಲಿ ಪ್ರತಿ ಹಳ್ಳಿಗೂ ಈ ರೀತಿ ಮಾಡಿದಾಗ ಇದನ್ನು ಉಳಿತಾಯದ ಒಂದು ವಿದ್ಯುತ್ತು ಕೈಗಾರಿಕೀಕರಣಕ್ಕೆ ಅಥವಾ ನಗರೀಕರಣಕ್ಕೆ ಉಪಯೋಗ ಆಗ್ತದೆ. ಈಗ ಇದನ್ನು ಶೀಘ್ರದಲ್ಲೇ ಮಾಡಬಹುದು, ಅದನ್ನು ಮಾಡ್ತಾ ಇಲ್ಲ. ಚಂದ್ರೇಗೌಡರೆ, ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಕಾಲಿನಿಂದ ಯಾಕೆ ಹೊರ ಹಾಕಿದ್ರಿ? ಗುರುಪ್ರೀತ್ಗೆ ವೆಚ್ಚವೇ ಇದೆ, ನಿಮ್ಮೆಲ್ಲರ ಒಳಿತಿಗಾಗಿ ಆಕೆಯನ್ನು ಹೊರೆ ಹಾಕೋದು ಅಗತ್ಯವಾಗಿತ್ತು. ಅದೆಂತ ಒಳಿತು ಸರ್? ಅದನ್ನು ಸೋಂಕು ರೋಗ ಅಲ್ವಲ್ಲ? ಹ್ಮ್, ನನ್ ಗೊತ್ತು, ಗುರುಪ್ರೀತ್ ಒಳ್ಳೆ ಕಷ್ಟಜೀವಿ. ಹಾಗೆ ಅವಳು ನಿಮ್ಮ ಮಗಳಾಗಿದ್ದಲ್ಲಿ ನೀವು ಗುರುಪ್ರೀತ್ ನಾಳೆಯಿಂದ ಕಾಲೇಜ್ ಬರ್ಬೋದು. ತಪ್ಪು ಭಾವನೆಗಳನ್ನು ಬಿಡಿ, ಜೀವಿಸಿ, ಜೀವಿಸಲು ಬಿಡಿ. ಚಂದ್ರೇಗೌಡರೆ, ತಾವು ಸೋಲಾರ್ ಅಳವಡಿಕೆ ಬಗ್ಗೆ ಮಾತಾಡ್ತಾ ಇದ್ರಿ, ಈ ನವೀಕರಿಸಬಹುದಾದ ಇಂಧನದ ಮಹತ್ವ ಇವತ್ತು ವಿಶೇಷವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಲ್ವಾ? ಹೌದು, ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಹಳ್ಳಿಗಳಲ್ಲಿ ಮಾಡಿದಾಗ ಹೆಚ್ಚಿನ ಪ್ರಚಾರಕ್ಕೂ ಬರುತ್ತೆ. ಇದು ಏನಾಗುತ್ತೆ ಅಂದರೆ, ಮೊದಲು ಬಂದಾಗ ಇದಕ್ಕೆ ಕಾಸ್ಟನ್ನು ಜಾಸ್ತಿ ಅಳವಡಿಸ್ತಾರೆ. ಅದರ ಕಾಸ್ಟ್ ಅಷ್ಟಿಲ್ಲದೆ ಇದ್ದರೂ ಕೂಡ ಇಂಡಸ್ಟ್ರಿಯಲ್ಲು ಇವು ಈಗ ಅದಕ್ಕೆ ಒಂದು ಸೆಲ್ ಹಾಕುವಂಥ ಸಿಲಿಕಾನ್ ಸೆಲ್ಲನ್ನು ಹೆಚ್ಚಿನ ಬೆಲೆಯನ್ನು ಮಾಡ್ತಾರೆ. ಇದನ್ನು ಸರ್ಕಾರವೇ ಇದಕ್ಕೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದರೆ ಇವತ್ತು ಒಂದು ಮನೆಗೆ 2 ಲೈಟ್ ಹಾಕಲಿಕ್ಕೆ 8,000-9,000 ರೂಪಾಯಿ ಪ್ರೈವೇಟ್ನಲ್ಲಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಸಬ್ಸಿಡಿ ಕೊಟ್ಟು 2,000 ರೂಪಾಯಿನಂತೆ ನಾವು ಹಾಕಿಸ್ಕೊಂಡಿದ್ದೀವಿ. ಇದಕ್ಕೆ ನಿಜವಾಗ್ಲೂ ಸರಿಯಾದ ಸರ್ಕಾರ ಗಮನ ಕೊಟ್ಟರೆ ಇನ್ನೂ ಕಡಿಮೆ ರೇಟ್ನಲ್ಲಿ ಅಳವಡಿಸುವಂಥ ಒಂದು ವ್ಯವಸ್ಥೆ ಇದೆ ಇದರಲ್ಲಿ. ಅಂದರೆ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿರುತ್ತೆ, ಈ ಥರ ಬಳಸಬೇಕಾಗೋದು ಸಹ ಮುಖ್ಯ ಅಲ್ವಾ? ಅದು ಅವ್ರಿಗೆ ಒಂದು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಬಂದರೆ ಮಾಡಿ ತೋರಿಸ್ಬೋದು. ಬಟ್ ಅದನ್ನು ತುಂಬ ದಿನ ಎಳೀತಾರೆ. ಯಾವುದೇ ಒಂದು ಯೋಜನೆ ಹೊಸದಾಗಿ ಬಂದಾಗ ಬೇಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನು ಎಳೆಯುವಂಥ ಪ್ರವೃತ್ತಿ ಇದೆ. ಅದಾಗಬಾರ್ದು, ಅದು ಶೀಘ್ರವಾಗಿ ಆದರೆ ಅದನ್ನ ಬೇಗ ಜನರಿಗೆ ಅನುಕೂಲ ತಲುಪುತ್ತೆ. ಊರಿನಲ್ಲಿ ಮಾನಸಿಕ ಶಾಂತಿಗಾಗಿ ಜನರು ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದೇವಸ್ಥಾನನು ಚೆನ್ನಾಗಿರ್ಬೇಕಲ್ವಾ? ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಮನಸ್ಸು ಮಾಡಿದ್ರಿ? ಅಷ್ಟೇ, ಜನರ ಕೈಲಿ ಜನರೇ ಎಷ್ಟು ವರ್ಷಗಳಿಂದ ಅದಕ್ಕೆ ಸುಣ್ಣ ಹೊಡೆದು ಹೊಡೆದು ಒಂದು ಒಂದು ಅಂಗಲ ದಪ್ಪ ಆಗಿತ್ತು ಗೋಡೆ. ಓಹೋ, ಅದನ್ನ ಅವರೇ ಉಜ್ಜಿ ಒಬ್ಬ ಸಣ್ಣ ಕಲೆಗಾರನ ಕರೆಸಿ ಆ ಬಣ್ಣದ ಒಂದು ಲೇಪನ ಕೊಡೋದ್ರಿಂದ ಆ ದೇವಸ್ಥಾನಕ್ಕೆ ಒಂದು ಕಳೆ ಬಂತು. ಮೊದಲು ಆ ದೇವಸ್ಥಾನ ಕಡೆ ಗಮನನೇ ಕೊಡ್ತಿರ್ಲಿಲ್ಲ. ಈಗ ದೇವರ ಮೇಲೆ ಭಕ್ತಿ ಮತ್ತು ಸ್ವಚ್ಛತೆ ನೀಟಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಹಳ್ಳಿಯ ಜನರಿಗೆ ಬಂದಿದೆ. ದೇವರನ್ನು ಇವತ್ತು ಹಿಂದೆ ಹಳ್ಳಿಲಿ ದೇವರು ಮಾಡಿದ್ರೆ ನಗರದವರು ನಗ್ತಾ ಇದ್ರು, ಇವತ್ತು ನಗರದವರು ಬೆಳಗ್ಗೆಯಿಂದ ಸಂಜೆವರೆಗೆ ದೇವರು ಮಾಡ್ತಾ ಇರ್ತಾರೆ. ಈಗ ಹಳ್ಳಿನಲ್ಲಿ ಅದು ಮರ್ತೋಗಿದೆ. ಹಾಗೆ
ದಿನನಿತ್ಯ ದೇವರನ್ನು ನಾವು ನೆನೆಸ್ಕೊಳ್ಳೋ ಕಾರ್ಯಕ್ರಮ ಹಳ್ಳಿನಲ್ಲೂ ಇರಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಇಟ್ಟು ಈ ರೀತಿಯ ನಾವು ಎಲ್ಲ ಅನುಕೂಲಗಳನ್ನು ಮಾಡ್ತೇವೆ. ಇನ್ನು ನಿಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಕುಟುಂಬದ ಸಹಕಾರ ಇರಲೇಬೇಕಂತ ಅನಿಸುತ್ತೆ, ಯಾಕೆಂದರೆ ನೀವಿಷ್ಟು ಆಸಕ್ತಿಯಿಂದ ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ. ಕುಟುಂಬದ ಮತ್ತು ಸ್ನೇಹಿತರು ಸಹ ಈ ಒಂದು ವಿಚಾರವನ್ನು ನಾವು ಕೈಗೊಂಡಾಗ ಎಲ್ಲರೂ ಕೆಲವರು ಅಪಹಾಸ್ಯ ಮಾಡ್ತಿದ್ರು, ಕಷ್ಟಕ್ಕೆ ಸಿಗಾಕೊಳ್ತೀರಿ, ಹಳ್ಳಿಗಳಲ್ಲಿ ಇದೆಲ್ಲ ನಡೆಯೋದಿಲ್ಲ, ನಿಮ್ಮನ್ನ ಮೊದಲು ಮುಂದೂಡ್ಬಿಟ್ಟು ಜನರು ಕೈ ಬಿಟ್ಟು ಬಿಡ್ತಾರೆ ಅಂತಕ್ಕಂಥ ವಿಚಾರ ನಮ್ಮ ಸ್ನೇಹಿತರಿಂದಲೂ ಕುಟುಂಬದಲ್ಲೂ ಕೇಳ್ತು. ಆದರೂ ನಾನು ಆ ಕಡೆ ಗಮನ ಕೊಡಲಿಲ್ಲ. ನಾನು ಇಲ್ಲಿ ಒಂದೇ ಮಾಡಿದ್ದು, ಸಾಧನೆ ಕಡೆ ಮನಸ್ಸು ಕೊಟ್ಟಿನಿ ಹೊರತು ಯಾವುದೇ ಅಡಚಣೆಗಳ ಮಾತಿಗೆ ಅವಕಾಶ ಕೊಡಲಿಲ್ಲ. ತದನಂತರ ಅದನ್ನು ಯೋಚನೆ ಮಾಡೋಣ. ಕೆಲವರು ಗಾದೆ ಹೇಳೋರು, ಊರು ಉಪಕಾರ ಬಲ್ದ ಎಣ ಶೃಂಗಾರ ಬಲ್ದ ಅಂತ ಗಾದೆ ಇದೆ ಅಂತೇಳಿ. ಅಟ್ಲೀಸ್ಟ್ ಕೊಂಚನಾರು ಅದನ್ನ ಇದನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಧೈರ್ಯ ನನ್ನ ಮನಸ್ಸಲ್ಲಿತ್ತು. ಅದರಿಂದ ಜನರು ಏನೇ ಇದ್ರು ಕೂಡ ಮುಗ್ಧರಿದಾರಲ್ಲ, ಅವರು ನನಗೆ ಬಲವಾಗಿ ನಿಂತರು. ಇದು ಒಳ್ಳೆ ಕೆಲಸ ನಮಗಾಗಿ ಮಾಡ್ತಾ ಇದ್ದಾರೆ, ನಾವು ಇವರಿಗೆ ಸಹಕರಿಸಬೇಕು ಅಂತಕ್ಕಂಥ ವಿಚಾರ ಜನರಲ್ಲಿ ಬಂತಲ್ಲ, ಅದಕ್ಕಾಗಿ ನಾನು ಮುಂದೆ ಹೆಜ್ಜೆ ಇಟ್ಟು ಹೆಚ್ಚು ಕೆಲಸ ಮಾಡಬೇಕಾಗಿ ಬಂತು. ಅಂದರೆ ಈ ರೀತಿ ಹೊನ್ನಶೆಟ್ಟಿ ಹಳ್ಳಿಯ ಯಶಸ್ಸಿಗೆ ಮುಖ್ಯ ಕಾರಣಗಳೇನೇನಿರ್ಬೋದು ಅಂತ ಭಾವಿಸ್ತೀರಿ ತಾವು? ಯಶಸ್ಸಿಗೆ ಒಂದು ಗುರಿ, ಗುರಿ ಜೊತೆಗೆ ಜನರ ಸಹಕಾರ, ಮತ್ತು ಸರ್ಕಾರದ ಸವಲತ್ತುಗಳು ಬರ್ತದಲ್ಲ ಅದನ್ನು ಎಲ್ಲೂ ಸಹ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಎಲ್ಲೂ ನಡೀತಾ ಇಲ್ಲ. ಅದು ರಾಜಕೀಯವಾಗಿ ಹಣವನ್ನು ಪೋಲ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹೊರತು ಯಾವುದೂ ಉಪಯೋಗ ಆಗ್ತಾ ಇಲ್ಲ. ಇವತ್ತು ಹಳ್ಳಿಗೆ ಏನೇ ಒಂದು ಕೆಲಸ ಆಗ್ತಾ ಇರಲಿ ಅದು ಯಾವುದೂ ಉಪಯೋಗ ಆಗ್ತಾ ಇಲ್ಲ. ಯಾಕೆ ಅಂದರೆ ಸರ್ಕಾರ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಆಗಲಿ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು, ಸರಿಯಾದ ಆಡಳಿತವನ್ನು ಕೊಟ್ಟು, ಸರಿಯಾದ ವ್ಯವಸ್ಥಿತವಾದ ಆಡಳಿತವನ್ನು ಕೊಟ್ಟು ಮಾಡಿದರೆ ಈ ಸ್ವತಂತ್ರ ಬಂದ 60 ವರ್ಷ ಆಗಿದೆ ಹಳ್ಳಿ ಉದ್ಧಾರ ಆಗಿಲ್ಲ ಅಂದರೆ ನಾಚಿಕೆ ಕೇಳು. ಜನ ಮನಸ್ಸು ಮಾಡಿ ಆಡಳಿತ ವ್ಯವಸ್ಥೆ ಸುವ್ಯವಸ್ಥವಾಗಿದ್ದರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವೆಲ್ಲವೂ ಜನರಿಗೆ ತಿಳುವಳಿಕೆ ಹೇಳ್ತಾ ಎಲ್ಲ ವಿಚಾರವನ್ನು ಮನದಟ್ಟು ಕೊಟ್ಟು ಒಂದು ಕಾರ್ಯಗತ ಮಾಡಲಿಕ್ಕೆ ಹೊರಟ್ರೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನತಕ್ಕಂಥದ್ದು ನನ್ನ ಒಂದು ಭಾವನೆ. ಅಂದರೆ ಈ ರೀತಿ ಎಲ್ಲ ಮಾಡಬೇಕಾದ್ರೆ ಕೆಲವು ಉದ್ದೇಶಗಳನ್ನಾದರೂ ಇಟ್ಕೊಂಡಿರ್ತಾರೆ, ಅದು ಮೂಲ ಉದ್ದೇಶ ಏನಿತ್ತು? ಮೂಲ ಉದ್ದೇಶ ಏನಿಲ್ಲ ಇದರಲ್ಲಿ, ನಾವು ನಾಗರಿಕರಾಗಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ನಮ್ಮ ಅನುಕೂಲಗಳನ್ನ ನಾವು ಪಡ್ಕೋಬೇಕು. ನಾವು ಸಹ ಈಗ ನಗರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಥರ ನಾವು ಉನ್ನತವಾಗಿ ಬೆಳಿಬೇಕು ಅನ್ನೋದೇ ಒಂದು ಆಶೆ ಅಷ್ಟೇ. ಆದರೂ ಎಲ್ಲ ಕಡೆ ಈ ಥರ ಆಗ್ತಾ ಇಲ್ವಲ್ಲ, ಯಾಕಿರ್ಬೋದು? ಇದಕ್ಕೆ ಮುಖ್ಯ ಕಾರಣ ಈ ಹಳ್ಳಿಯ ಒಂದು ಈ ರೀತಿ ವ್ಯವಸ್ಥೆ ಯಾವ ಹಳ್ಳಿಗಳಲ್ಲೂ ಇಲ್ಲ, ಹಳ್ಳಿಗಳು ಉದ್ಧಾರ ಆಗದೆ ಇರಲಿಕ್ಕೆ ಕಾರಣ ಅಷ್ಟೆ. ಈಗ ನಾನು ಈ ಕಟ್ಟಡ ಕಟ್ಟಿ ಕೆಲವೊಂದು ಅನುಕೂಲ ಮಾಡಿಕೊಂಡಿದ್ದಕ್ಕಿಷ್ಟೇ ಸೀಮಿತ ಅಲ್ಲ ಹಳ್ಳಿ ಅಂದರೆ. ಹಳ್ಳಿ ಅಂತ ಅಂದರೆ ಜನರು ಪ್ರತಿನಿತ್ಯ ಬದುಕುವಂಥ ಬೇಸಾಯದ ಬೆನ್ನೆಲುಬಾಗಿರ್ತಕ್ಕಂಥ ಹಳ್ಳಿಯ ರೈತನ ಬದುಕು ಚೆನ್ನಾಗಿ ಇರಬೇಕು ಅಂತಂದರೆ ಈ ಜನರ ಚಿಂತನೆ ಮತ್ತು ವಿಚಾರ ಅಸೂಯೆ ಇವನ್ನೆಲ್ಲ ತಿಳ್ಕೊಳ್ಳೋ ಅಂಥದ್ದನ್ನು ಹೆಚ್ಚು ಮಾಡಬೇಕು ಮತ್ತು ಒಗ್ಗಟ್ಟಾಗಿ ಸಂಘಟಿತರಾಗಬೇಕು. ತದನಂತರ ಈ ಸರ್ಕಾರದ ವ್ಯವಸ್ಥೆಯ ಅನುಕೂಲಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ಈ ವಿಕೇಂದ್ರೀಕರಣ ಅಂತ ಒಂದು ಆಡಳಿತ ಹೆಸರು ಹೇಳ್ತಾರೆ, ಈ ವಿಕೇಂದ್ರೀಕರಣದ ಆಡಳಿತ ಕೊಡದಿದ್ದರೆ ಯಾವ ಹಳ್ಳಿಗಳು ಉದ್ಧಾರ ಆಗುವುದಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ 5,600 ಗ್ರಾಮ ಪಂಚಾಯತಿಗಳಿದೆ, 50,000-60,000 ಹಳ್ಳಿಗಳಿದೆ. ಇವು ಉದ್ಧಾರ ಆಗಬೇಕಾದ್ರೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಅಲ್ಲಿಯ ಜನರಿಗೆ ತಿಳುವಳಿಕೆ ಕೊಟ್ಟು ಹಣಕಾಸು ಪೋಲಾಗದ ರೀತಿ ಜನಗಳು ನೋಡ್ಕೋಬೇಕು. ಈಗ ಚುನಾವಣೆ ಅನ್ನೋದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೆಗೆದಾಕಬೇಕು, ಅಲ್ಲಿ ಒಂದು ಸಂಘ ಕಮಿಟಿಯನ್ನು ಮಾಡಿ ಯುವಶಕ್ತಿಯನ್ನು ಕ್ರಿಯೇಟ್ ಮಾಡಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಎಲ್ಲವೂ ಉದ್ಧಾರ ಆಗಬೇಕು ಅಂದರೆ ಈ ಗ್ರಾಮ ಪಂಚಾಯತಿ ಮೂಲಕ ವ್ಯವಸ್ಥಿತವಾದ ಆಡಳಿತವನ್ನು ಕೊಟ್ಟರೆ ಜನರು ಸಹಕರಿಸ್ತಾರೆ. ಇಲ್ಲಿ 100-90 ಭಾಗ ಪೋಲಾಗೋದ್ರಿಂದ ಯಾವ ಜನರು ಸಹ ಇಂಥದಕ್ಕೆ ಮನಸ್ಸು ಕೊಡೋದಿಲ್ಲ. ಎಲ್ಲಿ ನೀವು ಈ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಎಲ್ಲರೂ ಸಹಕರಿಸ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ರಾಜಕೀಯ ಕೇಂದ್ರೀಕರಿಸ್ಕೊಂಡಿದೆ.
ಜನರ ಬದುಕನ್ನು ಕೇಂದ್ರೀಕರಿಸ್ಕೊಂಡಿದೆ, ಜನರ ಆಡಳಿತವನ್ನು ಕೇಂದ್ರೀಕರಿಸ್ಕೊಂಡಿದೆ. ಇವತ್ತು ಅಧಿಕಾರ ವರ್ಗ ಇವತ್ತು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರ ಮತ್ತು ರಾಜಕೀಯ ವರ್ಗಕ್ಕೆ ಎರಡಕ್ಕೂ ನಂಟು ಬೆಳೆದು ಜನರ ಕುಂದುಕೊರತೆಗಳನ್ನ ಕೇಳೋರಿಲ್ಲದೆ ಆಗಿದೆ. ಅಂದರೆ ಜನಸಾಮಾನ್ಯರೇ ಈ ನಿಟ್ಟಿನಲ್ಲಿ ಎಚ್ಚೆತ್ತು ಸರ್ಕಾರದಲ್ಲಿ ಏನು ಯೋಜನೆಗಳಿದೆ ಅದನ್ನು ಚಾಲು ಮಾಡ್ಕೊಳ್ಳೋದಕ್ಕೆ ಇವರು ಮುಂದೆ ಬರಬೇಕಲ್ವಾ? ನಮ್ಮ ಕೈಯಲ್ಲಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟುಬಿಟ್ಟು ನಾವು ಭಿಕ್ಷೆ ಬೇಡುವಂಥ ಕೆಲಸ ಆಗಿದೆಯೇ ವಿನಃ ನಮ್ಮ ಅಧಿಕಾರವನ್ನು ನಾವೇ ಸರಿಯಾದ ರೀತಿಲಿ ಒಗ್ಗಟ್ಟಿನಿಂದ ಮಾಡಿಕೊಂಡ್ರೆ ಎಲ್ಲವೂ ಸಾಧ್ಯ. ಇದೊಂದು ಅಸಂಘಟಿತ ವರ್ಗ ಅಂತ ಪದೇ ಪದೇ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಇದು ಸಂಘಟಿತರಾದರೆ ನಿಜಕ್ಕೂ ಒಂದು 2 ವರ್ಷದಲ್ಲಿ ಇಡೀ ಕರ್ನಾಟಕದ ಹಳ್ಳಿ ಎಲ್ಲರೂ ಉದ್ಧಾರ ಮಾಡ್ಕೋಬೋದು. ಹಳ್ಳಿ ಅಂತಿದ್ದಂಗೆ ಅಲ್ಲಿ ಕೇಂದ್ರ ಬಿಂದು ಯಾರು ಅಂದರೆ ರೈತ. ಹೌದು. ಆ ರೈತನಿಗೆ ಏನು, ರೈತ ನಿಮ್ಮ ದೃಷ್ಟಿನಲ್ಲಿ ಆತ ಹೇಗೆ ಮುಂದುವರಬೇಕು? ಈಗ ತನ್ನ ಪರಿಮಿತಿ ಒಳಗಡೆ ಯಾವ ರೀತಿಯ ನಾನು ಬದುಕಬೇಕು, ಪರಿಸರದ ಅನುಕೂಲಗಳು ಏನೇನು ಆಗ್ತಿದೆ, ಮಳೆ ಯಾವ ರೀತಿ ನಮಗೆ ಸಹಕರಿಸ್ತಾ ಇದೆ, ನಾವು ಏನು ಮಾಡಬೇಕು, ನಾವು ಯಾವ ರೀತಿಯ ಬದುಕನ್ನು ಸಾಗಿಸ್ಲಿಕ್ಕೆ ಈ ಒಂದು ಪರಿಸರದ ಒಂದು ಇದನ್ನು ಹೆಂಗೆ ತಿಳ್ಕೊಂಡು ನಾನು ಬೇಸಾಯ ಮಾಡಬೇಕು, ನನ್ನ ಆರ್ಥಿಕ ಚಿಂತನೆಯನ್ನು ಯಾವ ರೀತಿ ಬೆಳೆಸ್ಕೋಬೇಕು, ನನ್ನ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು, ವಿದ್ಯಾಭ್ಯಾಸವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲವೂ ಅಲ್ಲೇ ಇದೆ. ಈಗ ನಮ್ಮೂರಿನಲ್ಲಿ ಸಕ್ಸಸ್ಸನ್ನು ನಾವು ಕಂಡಿದ್ದೀವಿ. ಇವತ್ತು ಬೇಸಾಯ ಕೆಲವೊಂದು ಪದ್ಧತಿಯನ್ನು ಅವರ ಕಷ್ಟಪಟ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಬಳಸಿ ಬೇಸಾಯ ಮಾಡ್ತಕ್ಕಂಥ ಬದುಕನ್ನು ನಾವು ನೋಡಿದ್ದೀವಿ. ಇವತ್ತು ಹೆಚ್ಚು ಬೆಳೀತಿನಿಂತ ಹೋಗಿ ಮೆನ್ಯೂರ್ ಹಾಕಿ ಭೂಮಿಯನ್ನು ಹಾಳು ಮಾಡಿಕೊಂಡು ಇವತ್ತು ನೀರು ಸಿಗ್ತಾ ಇಲ್ಲ, ಮಳೆ ಸಕಾಲಕ್ಕೆ ಬೀಳೋದಿಲ್ಲ, ಆ ಮಳೆ ಆಟದಲ್ಲಿ ರೈತ ನಲಗಿ ಹೋಗ್ತಾ ಇದ್ದಾನೆ. ಆ ಒಂದು ವಿಚಾರ ಅವನಿಗೆ ಗೊತ್ತಿರಬೇಕು. ಆದ್ದರಿಂದ ನಮ್ಮ ಊರಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಮಾವಿನ ಗಿಡ 1 ಎಕರೆ ಜಮೀನಿನಲ್ಲಿ 7 ಜನ ಹೆಣ್ಣು ಮಕ್ಕಳು ಮದುವೆ ಮಾಡಿ 2 ಗಂಡು ಮಕ್ಕಳನ್ನ ಓದಿಸಿ ವಿದ್ಯಾಭ್ಯಾಸ ಮಾಡಿಸಿ ಅವ್ರನ್ನ ನೌಕರಿ ಕೊಡಿಸಿದ್ದಾರೆ. ಯಾಕೆ ಸಾಧ್ಯ ಆಯಿತು? 10 ಎಕರೆ ಜಮೀನಿರೋರು ಒಂದು ಹೆಣ್ಣು ಮಗು ಮದುವೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಅಂದರೆ ಅವನ ಜ್ಞಾನ ಮತ್ತು ಸಹನೆ ಬೇಕು ಗುರಿ ಮುಟ್ಲಿಕ್ಕೆ. ತನ್ನ ಕುಟುಂಬದ ಏನು ಒಂದು ನನ್ನ ಮಕ್ಕಳನ್ನ ಒಂದು ಮಟ್ಟಕ್ಕೆ ಮುಟ್ಟಿಸ್ಬೇಕು ಯಾವ ರೀತಿ ಸಾಧ್ಯ ಅಂತಕ್ಕಂಥ ಮೊದಲು ಯೋಚನೆ ಇರಬೇಕು ಅವನಿಗೆ. ಎಲ್ಲೂ ಒಂದು ಕಡೆ ಎಡವಿಬಿಟ್ರೆ ರೈತ ಎತ್ತರಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಎಡುವುದಂಗೆ ಅವನು ಭಾರಿ ಹುಷಾರಾಗಿ ಆರ್ಥಿಕವಾಗಿ ಹಣವನ್ನು ಗಳಿಸಿ ವ್ಯವಸ್ಥಿತವಾಗಿ ಹೋಗಬೇಕೇ ಹೊರತು ಎಲ್ಲೋ ಮನಸ್ಸನ್ನು ಬಿಟ್ಟು ದುರಾಲೋಚನೆಗೆಲ್ಲ ಕೈ ಹಾಕಿದಾಗ ರೈತ ಹಾಳಾಗೋಗ್ತಾನೆ. ಇವತ್ತು ಒಂದು ಹೈನುಗಾರಿಕೆಯಲ್ಲಿ ಒಂದು ಹಸು 20,000 ರೂಪಾಯಿ 25,000 ರೂಪಾಯಿ ಕಟ್ಟಿ ಅವನು ಜೀವನ ಮಾಡಬೇಕು ಅಂತ ಸಾಗಿಸಿದಾಗ ಎಷ್ಟೋ ಹಸುಗಳು ಬೇಗ ಸತ್ತು ಬಿಡುತ್ತೆ. ಮತ್ತೆ ಅವನು ಬಂಡವಾಳವನ್ನು ಎಲ್ಲಿ ಕ್ರೋಢೀಕರಿಸೋಕೆ ಸಾಧ್ಯ? ಹೀಗೆ ಅವನು ಎಲ್ಲರೂ ಫೇಲ್ಯೂರ್ ಆದಾಗ ಅವನು ಆತ್ಮಹತ್ಯೆಗೆ ಚಿಂತನೆ ಮಾಡ್ತಾನೆ, ಹಣ ಸಿಗೋದಿಲ್ಲ. ಇವತ್ತು ಸರ್ಕಾರಗಳು ನಮ್ಮ ರೈತರಿಗೆ ಒಂದು ಪಾಣಿ ಮುಟೇಷನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು BPL APL ಕಾರ್ಡ್ ಕೊಡ್ತಕ್ಕಂಥ ನ್ಯಾಯಯುತವಾದ ಬೇಡಿಕೆಯನ್ನು ಸರಿಯಾದ ರೀತಿ ಮಾಡಿಕೊಡೋದಿಲ್ಲ ಅಧಿಕಾರಿಗಳು. ಇಂಥ ಅವ್ಯವಸ್ಥೆಯಲ್ಲಿ ನಮ್ಮ ರೈತ ನಿಜಕ್ಕೂ ಅದನ್ನ ನೋಡಿದ್ರೆ ಭಾರಿ ಬೇಸರ ಆಗುತ್ತೆ. ನಮಗೆಲ್ಲ ಏನೊಂದು ಖುಷಿ ಆಗುತ್ತೆ, ವೀಕ್ಷಕರು ನೋಡ್ತಾ ಇರೋರಿಗೆ ಏನು ಖುಷಿ ಆಗುತ್ತೆ ಅಂದರೆ ಆ ಅವ್ಯವಸ್ಥೆಯಲ್ಲಿ ಏನೋ ಒಂದು ಸುವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಲ್ಲ. ಹುಟ್ಟಿದ್ಮೇಲೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ತಾವು ಆ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಏನಂತ ಅಂದರೆ ಈ ಅವ್ಯವಸ್ಥೆ ಮತ್ತು ಬದುಕು ಅಂತಕ್ಕಂಥ ವಿಚಾರ ಇದೆಯಲ್ಲ, ಈ ಬದುಕಿನ ವಿಚಾರ ನಮ್ಮ ಕೈಲಿದೆ. ಆಡಳಿತದ ವ್ಯವಸ್ಥೆ ಅವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಬೇರೆಯವ್ರ ಕೈಲಿ ಕೊಟ್ಟು ಆ ಅವ್ಯವಸ್ಥೆಯನ್ನು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ವೆರಿ ಸಿಂಪಲ್. ನಮ್ಮ ಬದುಕಿನ ಚಿಂತನೆ, ನಮ್ಮ ಯೋಜನೆ, ನಮ್ಮ ಗುರಿ ಒಂದು ಮಟ್ಟ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ನಾವು ಆ ನಿಟ್ಟಿನಲ್ಲಿ ಹೋದರೆ ನಿಜಕ್ಕೂ ಶಾಂತಿ ಸಿಗುತ್ತೆ. ಮನುಷ್ಯನ ಒಂದು ಆಲೋಚನೆ, ಅವನ ಕಷ್ಟ ಬಿದ್ದು ರೈತ ಬದುಕ್ತಾ ಇರೋದಕ್ಕೆ ಒಂದು ಸಹಕಾರಿಯಾಗುತ್ತೆ. ಅಲ್ಲಿ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥದ್ದೇ, ಇದಕ್ಕೆ ದೊಡ್ಡ ಏನು ವಿದ್ಯಾಭ್ಯಾಸ ಬೇಕಿಲ್ಲ. ಇವತ್ತು ದಕ್ಷಿಣ ಕರ್ನಾಟಕದ ಜನಕ್ಕೂ ನಮ್ಮ ಬಯಲುಸೀಮೆ ಜನಕ್ಕೂ ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀವಿ. ಅಲ್ಲಿಯ ಬೇಸಾಯ ಮಾಡ್ತಕ್ಕಂಥವ್ರು ನೋಡಿದ್ದೀವಿ, ಉತ್ತಮ ಮಟ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ಇಲ್ಲಿಯೂ ಸಹ ನಮ್ಮಲ್ಲಿ ಏನಾಗಿದೆ ಅಂತಂದರೆ ರಾಜಕೀಯ ಮಿಶ್ರಿತ ಮತ್ತು ಅಧಿಕಾರ ವರ್ಗ ಸಹಕಾರ ಇಲ್ಲದೆ ಇರತಕ್ಕಂಥದ್ದು. ಇದು ನಮ್ಮ ಇಂಡಿಯಾದಲ್ಲಿ ಬಡತನ ಇಲ್ಲ,
ಇವತ್ತು ರೈತರು ಸಾಯ್ಬೇಕಾದ ವ್ಯವಸ್ಥೆ ಇಲ್ಲ. ಇವತ್ತು ರೈತ ಯಾಕೆ ಸಾಯ್ತಾನೆ ಅಂತಂದ್ರೆ, ಸರ್ಕಾರ ಏನೋ 1 ಲಕ್ಷ ರೂಪಾಯಿ ಕೊಡುತ್ತೆ ಅಂತ ಹೇಳಿ ಈಗ 1-2 ಲಕ್ಷ ಸಾಲ ಮಾಡ್ಕೊಂಡಿರ್ತಾನೆ. ಈ ಬೇಸಾಯದ ಪದ್ಧತಿಯಿಂದ ಆ ಸಾಲ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಟ್ ಲೀಸ್ಟ್ ಸರ್ಕಾರ 1 ಲಕ್ಷ ಕೊಡ್ತಿದ್ದಿಲ್ಲ, ನನ್ನ ಕುಟುಂಬಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಂದ್ರೆ ನಿಮ್ಮ ಚಿಂತನೆಗಳು ಎಲ್ಲೆಲ್ಲಿ ನಿಟ್ಟಿನಲ್ಲಿದೆ ಮತ್ತೆ ರೈತರಿಗೆ ಒಂದು ಮಾಹಿತಿಯನ್ನು ನೀಡಿದ್ರಿ ಚಂದ್ರೇಗೌಡ. ಯಾವುದೇ ರೀತಿಯ ಸಹಕಾರ ಬೇಕಿಲ್ಲ, ಇರುವ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ರೆ ಅವರಲ್ಲೊಂದು ವಿಶ್ವಾಸ ಮೂಡಿಸ್ಬೇಕು ಅಂತ ಹೇಳ್ತೀರಿ. ಈಗ ನಿಮ್ಮ ಹೊನ್ನಶೆಟ್ಟಿ ಹಳ್ಳಿಯ ನಮ್ಮೂರು, ನಿಮ್ಮ ಒಂದು ಯೋಜನೆ ನಿಮ್ಮಂಥವರು ಹಲವಾರು ಜನ ಆಗಲಿ, ನಮ್ಮೂರು ಹಲವಾರು ಊರುಗಳಾಗಲಿ ಅಂತ ಹಾರೈಸ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ವೀಕ್ಷಕರೇ, ಇನ್ನು ಮುಂದೆ ರೈತರಿಗೆ ಸಲಹೆ. ಕೃಷಿ ಪ್ರಶಸ್ತಿ ಯೋಜನೆ 2007-08 ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಇಳುವರಿ ಪಡೆದಂತಹ ರೈತರಿಗೆ ಉತ್ತೇಜನ ನೀಡಲು, ಅತಿ ಹೆಚ್ಚಿನ ಇಳುವರಿ ಪಡೆಯಲು ಹಾಗೂ ರೈತರಲ್ಲಿ ಆರೋಗ್ಯದಾಯಕ ಸ್ಪರ್ಧಾ ಮನೋಭಾವ ಬೆಳೆಸಲು ಅನುವಾಗುವಂತೆ ರಾಜ್ಯ ಸರ್ಕಾರವು 1992-93 ಸಾಲಿನಿಂದ ಕೃಷಿ ಪ್ರಶಸ್ತಿ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದ್ದು 2007-08 ಸಾಲಿನಲ್ಲಿಯೂ ಸಹ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತದೆ. ಕೃಷಿ ಪ್ರಶಸ್ತಿಯನ್ನು ನೀಡಲು ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅದರಂತೆ ಆಯಾ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಇಳುವರಿ ಪಡೆದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಲಾಗುವುದು. ನಿಗದಿ ಮಾಡಲಾಗಿರುವ ಅರ್ಜಿ ಶುಲ್ಕ ಹಾಗೂ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕದ ವಿವರ. ರಾಜ್ಯ ಮಟ್ಟಕ್ಕೆ ಸ್ಪರ್ಧಿಸ ಬಯಸುವ ಸಾಮಾನ್ಯ ವರ್ಗದ ರೈತರು ನೋಂದಣಿ ಶುಲ್ಕವಾಗಿ 300 ರೂಪಾಯಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರು 75 ರೂಪಾಯಿಗಳನ್ನು, ಜಿಲ್ಲಾ ಮಟ್ಟಕ್ಕೆ ಸ್ಪರ್ಧಿಸುವ ಸಾಮಾನ್ಯ ವರ್ಗದ ರೈತರು 150 ರೂಪಾಯಿಗಳನ್ನು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರು 40 ರೂಪಾಯಿಗಳನ್ನು ಹಾಗೂ ತಾಲೂಕು ಮಟ್ಟಕ್ಕೆ ಸ್ಪರ್ಧಿಸ ಬಯಸುವ ಸಾಮಾನ್ಯ ವರ್ಗದ ರೈತರು 100 ರೂಪಾಯಿಗಳನ್ನು, ಪರಿಶಿಷ್ಟ ಜಾತಿ ವರ್ಗದ ರೈತರು 25 ರೂಪಾಯಿಗಳಂತೆ ತಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮುಂಗಾರು ಬೆಳೆಗಳಿಗಾಗಿ ದಿನಾಂಕ 31-08-2007 ಪ್ರವೇಶ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ದಿನಚರಿ ಸುಮುಖ ಪ್ರಕಾಶನದ ವತಿಯಿಂದ ನನ್ನ ಹಾಡಿನ ಹಳ್ಳ ಕೃತಿ ಬಿಡುಗಡೆ. ಸ್ಥಳ ನಯನ ಸಭಾಂಗಣ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು. ಸಮಯ 6:00. ನವೀಕರಿಸಬಹುದಾದ ಇಂಧನ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಎನರ್ಜಿ ಉದ್ಯಾನವನ ಉದ್ಘಾಟನೆ. ಸ್ಥಳ ಇಂದಿರಾಗಾಂಧಿ ಸಂಗೀತ ಕಾರಂಜಿ, ಬೆಂಗಳೂರು. ಸಮಯ 10:00. ಭಾರತದಲ್ಲಿ 21ನೇ ಶತಮಾನದಲ್ಲಿ ಅಭಿವೃದ್ಧಿಗೆ ಇರುವ ಸವಾಲುಗಳು ಕುರಿತ ವಿಚಾರ ಸಂಕಿರಣ. ಸ್ಥಳ ಯವನಿಕ, ನೃಪತುಂಗ ರಸ್ತೆ, ಬೆಂಗಳೂರು. ಸಮಯ 6:00. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ರಂಗಕರ್ಮಿ ವೈ ಡಿ ಬದಾಮಿಯವರು. ಪ್ರತಿದಿನದ ಬೆಳಗು ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ.